ಸಂತ ಫ್ರಾನ್ಸಿಸ್ ಜವೇರಿಯಾರ್ ಅವರ ಜನ್ಮದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸಂತ ಫ್ರಾನ್ಸಿಸ್ ಜವೇರಿಯಾ ದೇವಾಲಯದಲ್ಲಿ 3 ದಿನಗಳ ಕಾಲ ವಿಶೇಷ ಪ್ರಾರ್ಥನೆ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ರೋಮನ್ ಕ್ಯಾಥಲಿಕ್ಸ್ ಕ್ರಿಶ್ಚಿಯನ್ ಸಮುದಾಯದ ಅನುಯಾಯಿಗಳು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವುದರ ಮೂಲಕ ಜನ್ಮದಿನದ ಶುಭಾಶಯ ಕೋರಿ ಆಶೀರ್ವಾದ ಪಡೆದರು. ನಂತರ ಚರ್ಚಿನ ಪಾಲನಾ ಸಮಿತಿ ಸದಸ್ಯ ಹಾಗೂ ಆರೋಗ್ಯ ಮಾತಾ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಆಂಟೋನಿ ಸ್ವಾಮಿ ಮಾತನಾಡಿ, ಸಂತ ಫ್ರಾನ್ಸಿಸ್ ಜವೇರಿಯರ್ ಅವರ ಜನ್ಮದಿನವನ್ನು ಪ್ರತಿ ವರ್ಷ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು. ಆದರೆ ಈ ವರ್ಷ ಕೊರೋನಾ ಇರುವ ಕಾರಣ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಪಾಲಿಸಿ ಸರಳವಾಗಿ ವಿಶೇಷ ಪ್ರಾರ್ಥನೆ ಮಾಡುವುದರ ಮೂಲಕ ಹುಟ್ಟು ಹಬ್ಬ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಈ ಚರ್ಚಿನ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಅಂತ ಹೇಳ್ಬಿಟ್ಟು ಈ ಚರ್ಚಿಗೆ ಕರೀತಾ ಇದ್ದೀವಿ. ಇದರ ವಿಶೇಷ ಏನು ಅಂದರೆ, ವರ್ಷಕ್ಕೆ ಒಂದ್ಸಲ ಈ ಹಬ್ಬದ ನಾವು ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಂಜಾಗ್ರತೆ ಕ್ರಮವಾಗಿ 3 ದಿವಸಗಳ ಮುಂದೆ ಅಂದರೆ ನಾವು 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ನಮ್ಮ ಧ್ವಜಾರೋಹಣದ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. 3ನೇ ತಾರೀಕು ದಿವಸ ಧ್ವಜಾರೋಹಣ ಮಾಡ್ತೀವಿ ನಾವು. ಅದೇ ಥರ 4ನೇ ತಾರೀಕು ಅದೇ ಥರ ಪ್ರೇಯರು ನಡ್ಸ್ಕೊಂಡು ಬರ್ತೀವಿ. 5ನೇ ತಾರೀಕು ಅದೇ ಥರ ಮಾಡ್ತೀವಿ. 6ನೇ ತಾರೀಕು ಈ ಚರ್ಚ್ನ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಅಂತ ಇವರು ಯೇಸು ಕ್ರಿಸ್ತರ ಫಾಲೋಯರ್ಸು ಮತ್ತು ಅವರ ಅನುಯಾಯಿಗಳಾಗಿರ್ತಾರೆ, ಅವರ ಭಕ್ತಾದಿಗಳಾಗಿರ್ತಾರೆ. ಅದೇ ಥರ ಸನ್ಯಾಸ ದೀಸ್ಯವನ್ನು ಅವರು ಸ್ವೀಕರಣೆ ಮಾಡಿರ್ತಾರೆ. ಅಂತ ಹೆಸರಿನ ಒಂದು ಮಹಾನ್ ವ್ಯಕ್ತಿಯಾಗಿರ್ತಾರೆ ಇವರು. ಇವರು ಸ್ಪೇನ್ ದೇಶದ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಅವರು ಸ್ಪೇನ್ ದೇಶದಿಂದ 1505ನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥವರು. ಈ ಹುಟ್ಟುಹಬ್ಬದ ಪ್ರಯುಕ್ತ ಅವರು ನಾವು ಹಬ್ಬ ಆಚರಣೆ ಮಾಡುವ ಈ ಸಮಯದಲ್ಲಿ 1505ನೇ ಇಸ್ವಿಯಲ್ಲಿ ಹುಟ್ಟಿ ಇವರು ನಮ್ಮ ಭಾರತ ದೇಶಕ್ಕೆ ಬಂದಿರ್ತಾರೆ. ಭಾರತ ದೇಶಕ್ಕೆ ಬಂದು 1545ನೇ ಇಸ್ವಿಯಲ್ಲಿ ಗೋವಾದಲ್ಲಿ ಬಂದು ನೆಲೆಸಿರ್ತಾರೆ ಇವರು. ಆ ಗೋವಾದಲ್ಲಿ ನೆಲೆಸಿ ಇಲ್ಲಿ ನಮ್ಮ ಕ್ರಿಶ್ಚಿಯಾನಿಟಿ ಬಗ್ಗೆ ಎಲ್ಲ ನಮ್ಮ ಇವ್ರಿಗೆಲ್ಲನೂ ಕ್ರಿಶ್ಚಿಯನ್ ಬಗ್ಗೆ ಎಲ್ಲನೂ ತಿಳುವಳಿಕೆ ಕೊಟ್ಟು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿ ಅಲ್ಲೇ ಅವರು ನೆಲೆಸಿ ಅಲ್ಲೇ ಅವರು ಸಾವನ್ನಪ್ಪಿರ್ತಾರೆ. ಇದು ಇಂದಿಗೂ ಸಹ ಅವರ ಸತ್ತಿರುವ ಅವರ ಒಂದು ಡೆಡ್ ಬಾಡಿಯನ್ನು ಇದುವರೆಗೂ ಆ ನಮ್ಮ ಗೋವಾದಲ್ಲೇ ಇಟ್ಟಿರ್ತಾರೆ. ಅದೊಂದು ವಿಶೇಷ ಆಗಿರ್ತೈತೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಚರ್ಚ್ಗಳಲ್ಲೂ ಅವರ ಹೆಸರು ಇರೋ ಚರ್ಚ್ಗಳಲ್ಲಿ ಈ ದಿನ ನಾವು ಅವರ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ಬೆಳಗ್ಗೆ ಈ ಕಾರ್ಯ ಮುಗಿಸಿ ನಮ್ಮ ಚರ್ಚ್ನ ಫಾದರ್ ಆಗಿರ್ತಕ್ಕಂಥ ಸಹಾಯರಾಜ್ ಅವರ ಮುಖಾಂತರ ಸಾಯಂಕಾಲ ಇವರ ಆ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಅವರ ಮೆರವಣಿಗೆ ಸಹ ಇರುತ್ತೆ. ಇದು ಏನಂದರೆ, ನಾವು ವಿಶೇಷವಾಗಿ ವರ್ಷವೂ ನಾವು ಅನೇಕ ದೊಡ್ಡ ನಮ್ಮ ಚಿಕ್ಕಬಳ್ಳಾಪುರದ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ವಿ. ಆದರೆ ಈ ವರ್ಷದ ಕೊರೋನಾ ಮಹಾಮಾರಿಯ ಕಾರಣದಿಂದಾಗಿ ನಾವು ವಿಜೃಂಭಣೆಯಿಂದ ಹೊರಗಡೆ ಎಲ್ಲೂ ಮೆರವಣಿಗೆ ಮಾಡದಿರ ಸಿಂಪಲ್ ಆಗಿ ನಮ್ಮ ಚರ್ಚಿನ ಸುತ್ತು ಮಾತ್ರ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಈ ಸಾಯಂಕಾಲದ ಮೆರವಣಿಗೆ ಮಾಡಿ ಅವರ ಈ ಒಂದು ಕಾರ್ಯವನ್ನು ಮುಗಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಚರ್ಚ್ನಲ್ಲಿ ಈ ಕೊರೋನಾ ಈ 19 ಮಹಾಮಾರಿಯಿಂದ ನಾವು ಅಂತರ ಕಾಯ್ದುಕೊಂಡು ಸ್ಯಾನಿಟೈಸ್ ಬಳಸಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಅಂತರ ಕಾಯ್ದುಕೊಂಡು ಸ್ಯಾನಿಟೈಸ್ ಬಳಸಿ ನಾವು ಮಾಸ್ಕ್ ಧರಿಸಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಈ ಹಬ್ಬದ ಎಲ್ಲ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಮತ್ತು ಹಿಂದೂ ಭಕ್ತರಿಗೆ ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ